ಕೃಷಿಕರಿಗೆ ಅತ್ಯಂತ ಹಾನಿಕಾರಕ ಕಳೆ ಸಸ್ಯವಾಗಿರುವ ಹಾಗೂ ಅಷ್ಟೇ ಔಷಧೀಯ ಗುಣಗಳಿಂದಲೂ ಕೂಡಿರುವಂತಹ ಸಸ್ಯ ಈ ದತ್ತೂರಿ ಗಿಡ. ಈ ಸಸ್ಯದ ಮೂಲ ಸ್ಥಾನ ಮೆಕ್ಸಿಕೋದ ಉಷ್ಣವಲಯವಾಗಿದ್ದು ಇಂದು ಅಮೆರಿಕ ಹಾಗೂ ಭಾರತಾದ್ಯಂತ ಕಾಣಸಿಗುತ್ತದೆ. ಪಾಪವರೆಸಿಯೇ ಕುಟುಂಬಕ್ಕೆ ಸೇರಿದ ಇದರ ವೈಜ್ಞಾನಿಕ ಹೆಸರು ಆರ್ಜಿಮೋನ್ ಮೆಕ್ಸಿಕಾನ. ಸಂಸ್ಕೃತದಲ್ಲಿ ಕಟುಪರ್ಣಿ, ಸ್ವರ್ಣಕ್ಷೀರಿ ಮುಂತಾದ ಹೆಸರುಗಳಿಂದ ಕರೆದರೆ ಕನ್ನಡದಲ್ಲಿ ದತ್ತೂರಿ, ಬಬ್ಬಲಿ ಗಿಡ ಎಂದು, ಆಂಗ್ಲ ಭಾಷೆಯಲ್ಲಿ ಮೆಕ್ಸಿಕನ್ ಪೋಪಿ, ಮೆಕ್ಸಿಕನ್ ಪ್ರಿಕ್ಲಿ, ಫ್ಲವರಿಂಗ್ ತಿಸಲ್, ಕಾರ್ಡೋಸೆಂಟೋ ಮುಂತಾದ ಹೆಸರುಗಳಿಂದ ಗುರುತಿಸಲಾಗುತ್ತದೆ. ಬುಡದಿಂದಲೇ ಹಲವಾರು ಕವಲುಗಳಾಗಿ ಬೆಳೆಯುವ ಈ ಸಸ್ಯ ಸುಮಾರು 4-7 ಅಡಿ ಎತ್ತರಕ್ಕೆ ಬೆಳೆಯಬಲ್ಲ ಸಸ್ಯವಾಗಿದ್ದು ಸಂಪೂರ್ಣ ಸಸ್ಯವೇ ಮುಳ್ಳಿನಿಂದ ಆವೃತವಾಗಿರುತ್ತದೆ. ಮುಳ್ಳಿನಿಂದ ಕೂಡಿದ ಇದರ ನೀಳವಾದ ಎಲೆಗಳು 4-10 ಸೆಂಟಿಮೀಟರ್ ಉದ್ದವಿದ್ದು ಮಾಸಲು ಹಸಿರು ಬಣ್ಣ ಹೊಂದಿದ್ದು ಮಧ್ಯಭಾಗದಲ್ಲಿ ಬಿಳಿಯ ಗೆರೆಗಳಿರುತ್ತವೆ. ಗಿಡದ ತುದಿಯಲ್ಲಿ ಹೂವುಗಳಿದ್ದು ಹೂವಿನ ತೊಟ್ಟು ಹಾಗೂ ಪುಷ್ಪಪತ್ರಗಳ ಮೇಲೂ ಸಹ ಮುಳ್ಳುಗಳಿರುತ್ತವೆ. ಅಸಂಖ್ಯಾತ ಕೇಸರಗಳ ಮಧ್ಯೆ 4-5 ಕಾರ್ಪೆಲುಗಳಿಂದ ಕೂಡಿದ ಅಂಡಾಶಯವಿದ್ದು ಹಳದಿ ಬಣ್ಣದ 6 ದಳಗಳಿರುತ್ತವೆ. 4 ಸೆಂಟಿಮೀಟರ್ ಉದ್ದದ ಅಂಡಾಕಾರದ ಇದರ ಕಾಯಿಗಳು ಸಹ ಮುಳ್ಳಿನಿಂದಲೇ ಆವೃತವಾಗಿದ್ದು ಇದರೊಳಗೆ ಸಾಸಿವೆ ಕಾಳಿನ ಗಾತ್ರದ ಕಪ್ಪು ಬಣ್ಣದ ಬೀಜಗಳಿರುತ್ತವೆ. ಈ ದತ್ತೂರಿ ಬೀಜಗಳಿಂದ ಪಡೆಯಲಾಗುವ ಎಣ್ಣೆಯನ್ನ ಸಾಸಿವೆ ಎಣ್ಣೆಯೊಂದಿಗೆ ಕಲಬೆರಿಕೆ ಮಾಡುವ ಸಂಭಾವ್ಯತೆಗಳಿದ್ದು ದತ್ತೂರಿ ಎಣ್ಣೆ ಆರೋಗ್ಯಕ್ಕೆ ಅತ್ಯಂತ ಹಾನಿಕಾರಕವಾಗಿದ್ದು ಸೇವನೆಗೆ ಅನರ್ಹವಾಗಿದೆ. ಆದರೆ ಈ ಎಣ್ಣೆಯನ್ನ ಚರ್ಮ ರೋಗದ ಚಿಕಿತ್ಸೆಗಾಗಿ ಬಳಸುತ್ತಾರೆ. ಈ ಸಸ್ಯದ ಎಲೆ, ಅಂಟು, ಹೂವು, ಬೀಜಗಳು ಹಾಗೂ ಬೇರನ್ನ ಔಷಧಿಗಾಗಿ ಬಳಸಲಾಗುತ್ತದೆ ಹಾಗೂ ಈ ಸಸ್ಯವನ್ನ ಜೈವಿಕ ಇಂಧನದ ಉತ್ಪಾದನೆಗೂ ಸಹ ಉಪಯೋಗಿಸಲಾಗುತ್ತದೆ. ಸಾಂಪ್ರದಾಯಿಕ, ಆಯುರ್ವೇದ ಹಾಗೂ ಸಿದ್ಧವೈದ್ಯ ಪದ್ಧತಿಗಳಲ್ಲಿ ಈ ಸಸ್ಯ ಬಳಸಲ್ಪಡುತ್ತದೆ. ಕುಷ್ಠರೋಗ, ಚರ್ಮವ್ಯಾಧಿ, ವಾಸಿಯಾಗದ ವೃಣಗಳು, ದೀರ್ಘಕಾಲದ ಜ್ವರ, ಜಠರವ್ಯಾಧಿಗಳು, ಮಲೇರಿಯಾ ಮುಂತಾದ ಕಾಯಿಲೆಗಳಲ್ಲಿ ಬಳಸಲ್ಪಡುವ ದತ್ತೂರಿ ವಿರೇಚನ ಪಂಚಾಂಗಕರ್ಮ ಚಿಕಿತ್ಸೆಯಲ್ಲೂ ಸಹ ಬಳಸಲ್ಪಡುತ್ತದೆ. ದತ್ತೂರಿಯನ್ನ ವಿಶೇಷವಾಗಿ ಪುರುಷರ ಗುಪ್ತ ರೋಗಗಳು ಹಾಗೂ ನಪುಂಸಕತೆಯ ನಿವಾರಣೆಗಾಗಿ ಬಳಸಲಾಗುತ್ತದೆ ಹಾಗೆಂದು ಪುಸ್ತಕಗಳಲ್ಲಿ ಓದಿಕೊಂಡು ಅಥವಾ ಅವರಿವರ ಹೇಳಿಕೆಗಳನ್ನ ಆಧರಿಸಿ ಉಪಯೋಗಿಸದೆ ಸೂಕ್ತವಾದ ವೈದ್ಯರ ಸಲಹೆಯ ಮೇರೆಗೆ ಮಾತ್ರ ಬಳಸಬೇಕು. ದತ್ತೂರಿಯ ಔಷಧೀಯ ಗುಣಗಳು ಬಹಳಷ್ಟಿದ್ದರೂ ಅದರ ಬಳಕೆಯ ವಿಧಾನಗಳಲ್ಲಿ ಸಂಕೀರ್ಣತೆಗಳಿರುವುದರಿಂದ ಕೆಲವು ಸಾಮಾನ್ಯ ಬಳಕೆಗಳನ್ನ ಮಾತ್ರ ತಿಳಿಸಬಹುದಾಗಿದೆ. ಈ ಸಸ್ಯದ ಯಾವುದೇ ಭಾಗದಲ್ಲಿ ಚೂಟಿದರೂ ಸಹ ಹಳದಿ ಬಣ್ಣದ ಹಾಲು ಹೊರಹೊಮ್ಮುತ್ತದೆ. ಇದರಿಂದಾಗಿಯೇ ಇದಕ್ಕೆ ಸ್ವರ್ಣಕ್ಷೀರಿ ಎಂದು ಕರೆಯಲಾಗಿದೆ. ಈ ಹಳದಿ ಹಾಲಿನಲ್ಲಿ ಆಂಟಿಬ್ಯಾಕ್ಟೀರಿಯಲ್ ಗುಣವಿದ್ದು ಇದನ್ನ ಕಣ್ಣಿನ ತೊಂದರೆಗಳಲ್ಲಿ ಬಳಸಲಾಗುತ್ತದೆ. ಈ ಹಾಲನ್ನ ನೇರವಾಗಿ ಕಣ್ಣಿಗೆ ಹಾಕಿಕೊಳ್ಳದೆ ಈ 1 ಹನಿ ಹಳದಿ ಹಾಲಿಗೆ 1 ಹನಿ ನಾಟಿ ಹಸುವಿನ ತುಪ್ಪ ಸೇರಿಸಿ ಕಾಡಿಗೆಯಂತೆ ಕಣ್ಣಿಗೆ ಹಚ್ಚಿಕೊಳ್ಳುವುದರಿಂದ ಎಲ್ಲಾ ರೀತಿಯ ನೇತ್ರ ರೋಗಗಳು ವಾಸಿಯಾಗುತ್ತವೆ ಎಂದು ಹೇಳಲಾಗಿದೆ. ಇದರ ಮತ್ತೊಂದು ಸಾಮಾನ್ಯ ಪ್ರಯೋಗವೆಂದರೆ ಇದರ ಬೇರನ್ನ ಒಣಗಿಸಿ ಚೂರ್ಣ ಮಾಡಿಕೊಂಡು 1 ಗ್ರಾಂನಷ್ಟು ಪುಡಿಯನ್ನ ಬಿಸಿನೀರು ಅಥವಾ ಬಿಸಿ ಹಾಲಿನೊಂದಿಗೆ 3 ದಿನಗಳ ಕಾಲ ಮುಂಜಾನೆ ಹಾಗೂ ಸಂಜೆ ಸೇವಿಸುವುದರಿಂದ ಎದೆಯಲ್ಲಿ ಕಟ್ಟಿಕೊಂಡಿರುವ ಕಫವನ್ನ ಸಂಪೂರ್ಣವಾಗಿ ಹೊರತೆಗೆಯಲು ಸಹಕಾರಿಯಾಗಿದೆ. ದತ್ತೂರಿ ಉತ್ತಮವಾದ ಔಷಧೀಯ ಸಸ್ಯವಾಗಿದ್ದರೂ ಸಹ ಇದರ ಬೇರಿನ ಪುಡಿಯನ್ನ 1-3 ಗ್ರಾಂ ಹಾಗೂ ಇದರ ಹಳದಿ ಹಾಲನ್ನ 4-8 ಹನಿಗಳು ಹಾಗೂ ಇದರ ತಾಜಾ ಪಾನೀಯವನ್ನ 5-8 ml ಮಾತ್ರ ಬಳಸಬಹುದಾಗಿದ್ದು ಅತಿಯಾಗಿ ಸೇವಿಸಿದರೆ ವಾಕರಿಕೆ ಹಾಗೂ ವಾಂತಿ ಭೇದಿಗಳಾಗುವ ಸಾಧ್ಯತೆಗಳಿದ್ದು ಗರ್ಭಿಣಿಯರು ಬಳಸುವಂತಿಲ್ಲ.